ಚೀನಾದಲ್ಲಿ ಮತ್ತೆ ಕೊರೋನಾ ಟ್ಯಾನ್ ಟ್ಯಾನ್, ಚೀನಾದಲ್ಲಿ ಮತ್ತೆ ಲಾಕ್ಡೌನ್ ಟ್ಯಾನ್ ಟ್ಯಾನ್, ಚೀನಾ ಹಾಸ್ಪಿಟಲ್ಗಳಲ್ಲಿ ಎಲ್ಲಿ ನೋಡಿದ್ರು ಡಾಕ್ಟರ್ ಮತ್ತು ರೋಗಿಗಳ ಪರದಾಟ ಟ್ಯಾನ್ ಟ್ಯಾನ್, ಚೀನಾದಲ್ಲಿ ಹೆಣ ಹೆಣಗಳ ರಾಶಿಗಳು ಟ್ಯಾನ್ ಟ್ಯಾನ್. ನನ್ನ ಹೆಸರು ಶಶಿ, ವೆಲ್ಕಮ್ ಮೈ ಚಾನಲ್ ಶಶಿ ಫೋರೆಕ್ಸ್. ನಾನು ಈ ತರ ನಿಮ್ಗೆ ಕೆಲವೊಂದು ಹೆಡ್ಲೈನ್ಸ್ ಕೊಟ್ಟೆ. ಸೊ ಆ ಹೆಡ್ಲೈನ್ಸ್ ನೀವು ಆಲ್ರೆಡಿ ನೋಡಿರ್ತೀರ ಅನ್ಕೊಂಡಿದ್ದೀನಿ ನಾನು. ಸೊ ನೀವೇನ ಹೆಡ್ಲೈನ್ಸ್ ಆತರ ನೋಡಿರಲ್ಲ, ಅದರಲ್ಲಿ ಅದು 100% ಕರೆಕ್ಟ್ ಅಲ್ಲ. ಯಾಕಂದ್ರೆ ನಾನು ಇಲ್ಲೇ ಇರ್ತೀನಿ, ನಾನು ಚೈನಾದಲ್ಲಿ ಇರೋದು, ಚೆನ್ನೈ ಸಿಟಿಯಲ್ಲಿ ನಾನು ಇರೋದು. ಆಮೇಲೆ ನನಗೂ ಕೂಡ ಕೋವಿಡ್ ಆಗಿತ್ತು. ನಾನು ಮೊನ್ನೆ 2 ಡೇಸ್ ಬ್ಯಾಕ್ ನಾನು ರಿಕವರ್ ಆಗಿ ಡೈಲಿ ಆಫೀಸ್ ಹೋಗ್ತಾ ಇದ್ದೀನಿ. ನಾನು ಫಸ್ಟ್ ನಮ್ ಮಗನಿಗೆ ಬಂತು, ನಮ್ ಲಿಟ್ಲಿ ಹೀರೋ ಬಂತು, ಅವನು ಪರ್ಫೆಕ್ಟ್ ಅದ ಬಂದ ತಕ್ಷಣ. ಆಮೇಲೆ ನನಗೆ ಗೌರಿಗೆ ಬಂತು. ಆಮೇಲೆ ನಾವಿಬ್ರು ಇದು ಆದ್ವಿ, ಅಂದ್ರೆ ಪರ್ಫೆಕ್ಟ್ ಎಲ್ಲ ರೆಡಿ ಆದ್ವಿ. ಆಮೇಲೆ ನೆಕ್ಸ್ಟ್ ನನ್ನ ಮಗಳಿಗೆ ಬಂದಿದ್ದೆ. ಈಗ ಅಂದ್ರೆ ಇದು ಹೊಸದೇನಿದೆ ಅಲ್ಲ, ಇದು ಒಮಿಕ್ರಾನ್ BF.0.7 ಅಂತ ಹೇಳಿದ್ರಲ್ಲ, ಅಷ್ಟು ಸ್ಟ್ರಾಂಗ್ ಇಲ್ಲ ಇದು, ಎಲ್ರಿಗೂ ಬರ್ತಾ ಇದೆ. ಬಟ್ ಚೀನಾದಲ್ಲಿ ಆಲ್ಮೋಸ್ಟ್ ನಾನು ಹೇಳ್ಬೇಕಂದ್ರೆ 60% ಅಂದ್ರೆ ನಮ್ ಕಂಪ್ನಿಯಲ್ಲಿ 60% ಅಟೆಂಡ್, ಅಂದ್ರೆ 40% ಅಟೆಂಡ್ ಇದೆ. ಒಂದ್ 100 ಜನದಲ್ಲಿ 60 ಜನ ಸಿಕ್ಕಿ ತೊಗೊಂಡ್ರೆ ಬರೀ 60 ಜನ ಕೆಮ್ಮು ಅಂತ ಅವ್ರಿಗೆ ಕೆಲವೊಂದು ಫ್ಲೈಟ್ ಆಗಿ ಜ್ವರ ಇದೆ, ಆಮೇಲೆ ನೆಗಡಿ ಕೆಮ್ಮು ಇದೆ, ಅದರಲ್ಲೇ ಆಫೀಸಿಗೆ ಬಂದಿದ್ದಾರೆ, ಮಾಸ್ಕ್ ಹಾಕೊಂಡು ಬಂದಿದ್ದಾರೆ. ಲಾಕ್ಡೌನ್ ಅಂತ ಇಲ್ಲೇ ಇಲ್ಲ. ಮುಂಚೆ ಒಂದ್ ಕೇಸ್ ಬಂದ್ರೆ ಎಂಟೈರ್ ಸಿಟಿ ಲಾಕ್ಡೌನ್ ಮಾಡ್ಬಿಟ್ಟು ಎಲ್ಲ ಸಿಟಿಗೆಲ್ಲ ಮಾಸ್ಕ್ ಸ್ವಾಬ್ ಟೆಸ್ಟ್ ಮಾಡ್ತಾ ಇದ್ರು. ಇವಾಗ ಲಾಕ್ಡೌನ್ ಇಲ್ಲ, ಮಾಸ್ಕ್ ಟೆಸ್ಟಿಂಗ್ ಇಲ್ಲ. ಆಮೇಲೆ ಎಲ್ಲಿ ಹೋದ್ರು ಕೂಡ ನಾವು ಹೆಲ್ತ್ ಕೋಡ್ ಸ್ಕ್ಯಾನ್ ಮಾಡಬೇಕು ಅಥವಾ ಗ್ರೀನ್ ಕೋಡ್ ಅಂತ ಬರುತ್ತೆ, ಅದನ್ನ ತೋರಿಸ್ಬೇಕು, ಅದೇನೂ ಇಲ್ಲ. ಆಮೇಲೆ ಲಾಕ್ಡೌನ್ ಅಂತೂ ಇಲ್ವೇ ಇಲ್ಲ ಈಗ. ಸೊ ಇವಾಗ ಏನಾಗಿದೆ ಅಂದ್ರೆ, ಜನರು ಅವರವರೇ ಲಾಕ್ಡೌನ್ ಮಾಡ್ಕೊತಾ ಇದಾರೆ. ಬೈ ದೆಮ್ಸೆಲ್ಫ್ ದೇ ಸ್ಟೇಯಿಂಗ್ ಇನ್ ಹೋಮ್. ಈಗ ಯಾರಿಗೋ ಒಬ್ರಿಗೆ ಹುಷಾರಪ್ಪ, ನನಗೆ ಫಾರ್ ಎಕ್ಸಾಂಪಲ್ ಹುಷಾರಿಲ್ಲ ಅಂದ್ರೆ ನಾನು ಮನೆಯಲ್ಲೇ ಬೆಡ್ ಮೇಲೆ ಇದ್ದೆ, ಒಂದ್ 3 ದಿನ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಆತರ ಇದೆ. ಸೊ ಅದೇ ತರ ನಡೀತಾ ಇದೆ. ಆಮೇಲೆ ಕಂಪಲ್ಸರಿ ಮಾಸ್ಕ್ ಹಾಕೋಕಂತೇನಿಲ್ಲ, ಬಟ್ ಜನರು ಮಾಸ್ಕ್ ಹಾಕೊಂತಾರೆ. ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಇಲ್ಲಿ ತುಂಬಾ ಚಳಿ ಇದೆ, ವಿಂಟರ್ ಸ್ಟಾರ್ಟ್ ಆಗಿದೆ. ಹಾಗಾಗ್ಬಿಟ್ಟು ನಾವು ಮಾಸ್ಕ್ ಹಾಕೊಂಡ್ರೆ ನಮ್ಗೆ ಒಂಥರ ಬೆಚ್ಚಿರುತ್ತೆ, ಚೆನ್ನಾಗಿ ಅನ್ಸುತ್ತೆ, ಒಂಥರ ಕನ್ವೀನಿಯಂಟ್ ಆಗುತ್ತೆ, ಹಾಗಾಗಿ ಅದಕ್ಕೋಸ್ಕರ ಜನ ಹಾಕೊತಾ ಇದಾರೆ. ಆಮೇಲೆ ನೋಡಿ, ನಿಮ್ಗೆ ತೋರಿಸಿ ದೃಶ್ಯ ನೀವು ನೋಡ್ತಿದ್ದೀರಲ್ಲ, ಇವತ್ತು ಫ್ರೈಡೇ ಬೆಳಿಗ್ಗೆ ನಾನು ಆಫೀಸ್ಗೆ ಹೋಗೋ ಟೈಮಲ್ಲಿ ಫುಲ್ ಖಾಲಿ ಇದೆ ನೋಡಿ ಹೈವೇ. ಈ ಹೈವೇ ನಾರ್ಮಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನಮ್ಮ ಮನೆಯಿಂದ ಆಫೀಸ್ ಬಂದ್ಬಿಟ್ಟು ಒಂದು 30 ಕಿಲೋಮೀಟರ್ಸ್. ಸೊ ನಾರ್ಮಲಿ ಇಟ್ ಟೇಕ್ಸ್ ಅಬೌಟ್ ನನಗೆ 40 to 60 minutes ಆಗುತ್ತೆ, ಬಟ್ ಇವತ್ತು ನಾನು 30 minutes ಅಲ್ಲಿ ಹೋಗ್ಬಿಡ್ತೀನಿ ಆಫೀಸ್ಗೆ. ಅದೇ ನಾನು ನೋಡಿ, ಇವತ್ತು ಮನೆಯಿಂದ ವಾಪಸ್ ಬರ್ಬೇಕಾದ್ರೆ ವೀಕೆಂಡ್ ರಶ್ ಬೇರೆ ಇರುತ್ತೆ. ರಾತ್ರಿ ನೀವು ನೋಡಿ, ಸಾಯಂಕಾಲ ಒಂದು 7 ಗಂಟೆ ಸುಮಾರು ಏನು ಖಾಲಿ ಇದೆ ರೋಡ್, ಯಾರ ಟ್ರಾಫಿಕ್ ಎಲ್ಲ ಏನಿಲ್ಲ. ಆಮೇಲೆ ಬನ್ನಿ, ನಿಮಗೆ ಹಾಸ್ಪಿಟಲ್ ದೃಶ್ಯ ತೋರಿಸ್ತೀನಿ ನಾನು. ನೋಡಿ, ಇದು ಹಾಸ್ಪಿಟಲ್ ಬಿಲ್ಡಿಂಗ್, ಕೆಳಗಡೆ ಏನು ನಂಗೆ ಟ್ರಾಫಿಕ್ ಜಾಮ್ ಕಾಣ್ತಾ ಇಲ್ಲ. ನೋಡಿ, ಒಂದ್ ನಿಮಿಷ ಅಲ್ಲಿ ಹತ್ರಗಡೆ ಹೋಗಿ ನಾನು ತೋರಿಸ್ತೀನಿ ನಿಮಗೆ. ದೊಡ್ಡದು ಬಂದ್ಬಿಟ್ಟು ನಾನ್ ಸ್ಟ್ಯಾಂಡ್ ಪೀಪಲ್ಸ್ ಹಾಸ್ಪಿಟಲ್, ಅದು ನಮ್ಮ ಮನೆ ಹತ್ರನೇ ಇದೆ. ಇಲ್ಲಿ ನೋಡಿ, ನಿಮ್ಗೆ ಏನು ಹಾಸ್ಪಿಟಲ್ ಸಿಕ್ಕಾಪಟ್ಟೆ ರಶ್ ಇದೆ. ಹಾಸ್ಪಿಟಲ್ ಹೊರಗಡೆನೆ ಎಲ್ಲ ರೋಗಿಗಳು ಅಲ್ಲೇ ಹಾಕಿದ್ದಾರೆ, ಅವ್ರಿಗೆ ಅಲ್ಲೇ ಆಕ್ಸಿಜನ್ ಕೊಟ್ಟು ಡ್ರಿಪ್ ಹಚ್ಚಿದ್ದಾರೆ ಅಂತ ನೀವು ಕೇಳಿರ್ಬೋದು ಈಗ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲೆಲ್ಲ. ನೀವೇ ನೋಡಿ, ನೋಡಿ ಹಾಸ್ಪಿಟಲ್ ಹತ್ರ ಹೋಗೋಣ ಈಗ. ನೋಡಿ, ಇದು ಈ ಬಿಲ್ಡಿಂಗ್ ಹಾಸ್ಪಿಟಲ್ ಬಿಲ್ಡಿಂಗ್ ಇದು. ಇಲ್ಲಿ ನನಗೆ ಟ್ರಾಫಿಕ್ ಜಾಮೇ ಕಾಣ್ತಾ ಇಲ್ಲ. ನೋಡಿ, ಖಾಲಿ ಇದೆ ರೋಡ್ ಇಲ್ಲಿ. ಅದೇ ಅದು ಮುಂದ್ಗಡೆ ಕಾರ್ಗಳೆಲ್ಲ ಕಾಣ್ತಾ ಇರೋ, ಸ್ವಲ್ಪ ಅದು ಟ್ಯಾಕ್ಸಿ ಕ್ಯೂ ಇದೆ ಇಲ್ಲಿ. ನೋಡಿ, ಒಂದ್ ನಿಮಿಷ ನೋಡಿ, ಇದೆ ಹಾಸ್ಪಿಟಲ್. ನೋಡಿ, ಖಾಲಿ ಇದೆ ನೋಡಿ, ಬರೀ ಟ್ಯಾಕ್ಸಿ ಮಾತ್ರ ಇದೆ ಇಲ್ಲಿ, ಟ್ಯಾಕ್ಸಿ ಕ್ಯೂ ಮಾತ್ರ ಇದೆ, ಮಿಕ್ಕಿದೇನು ಇಲ್ಲ. ನೋಡಿ, ಯಾರು ಅಷ್ಟು ಜನ ಇಲ್ಲ, ಏನು ಇಲ್ಲ ಇಲ್ಲಿ, ಖಾಲಿ ಹೊಡಿತಾ ಇದೆ. ನೋಡಿ ಹಾಸ್ಪಿಟಲ್, ನೋಡಿ ಖಾಲಿ ಇದೆ. ನೋಡಿ, ಫುಲ್ ಹಾಸ್ಪಿಟಲ್ ಖಾಲಿ ಇದೆ. ನೋಡಿ, ಫುಲ್ ಖಾಲಿ ಇದೆ ಹಾಸ್ಪಿಟಲ್. ಈ ಕಡೆ ಡೈರೆಕ್ಷನ್ ಇಂದ ನಾನು ಹೋಗ್ತಾ ಇದ್ದೀನಿ ಕಾರ್ ತಗೊಂಡು. ನೋಡಿ, ಹಾಸ್ಪಿಟಲ್ ಹತ್ರ ಖಾಲಿ ಇದೆ ಅಲ್ಲಿ, ಯಾರು ಜನ ಇಲ್ಲ ನೋಡಿ.
ಅದು ಇವತ್ತು ಫ್ರೈಡೆ ಬೇರೆ, ಸಾಯಂಕಾಲ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಬಟ್ ರೋಡ್ಸ್ ಎಲ್ಲ ಖಾಲಿ ಇದೆ. ಅದು ಒಪ್ಕೊಂತೀನಿ ನಾನು, ಟ್ರಾಫಿಕ್ ಇಲ್ಲ, ಬಟ್ ಹಾಸ್ಪಿಟಲ್ ಮಾತ್ರ ಖಾಲಿ ಹೊಡಿತಾ ಇದೆ. ಇಲ್ಲಿ ಒಂದು ನಿಮಿಷ ವಿಂಡೋ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಹಾಸ್ಪಿಟಲ್ ಮಾತ್ರ ಫುಲ್ ಖಾಲಿ ಹೊಡಿತಾ ಇದೆ. ಆಮೇಲೆ ಇದು ಏರಿಯಾ ಬಂದ್ಬಿಟ್ಟು ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಗುರು. ಇಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಅಂದ್ರೆ, ಇಲ್ಲಿಂದ ಮನೆ ಇಲ್ಲಿಂದ ಬರೀ ಒನ್ಲಿ 1 ಕಿಲೋಮೀಟರ್ ಇದೆ. ಅಟ್ಲೀಸ್ಟ್ ನನಗೆ ಒಂದು 10 ಮಿನಿಟ್ಸ್ ಬೇಕಾಗುತ್ತೆ ಅಷ್ಟು. ಬಟ್ ಇವಾಗ ನೋಡಿ ರೋಡ್ ಖಾಲಿ ಹೊಡಿತಾ ಇದೆ. ಇದೊಂದು ಮೆಟ್ರೋ ಸ್ಟೇಷನ್ ನೋಡಿ, ಖಾಲಿ ಇದೆ ಮೆಟ್ರೋ ಸ್ಟೇಷನ್. ಜನನೇ ಇಲ್ಲ, ಬಟ್ ಆದ್ರೆ ನೀವು ರೋಡ್ ದಲ್ಲಿ ಮೇಲೆ ನೋಡಬಹುದು ಜನನೇ ಇಲ್ಲ. ಯಾಕಂದ್ರೆ ಆಲ್ಮೋಸ್ಟ್ 60% ಪಾಪ್ಯುಲೇಷನ್ ಜನರಿಗೆ ಕೋವಿಡ್ ಇಟ್ಕೊಂಡಿದೆ. ಇದು ಅಂದ್ರೆ ಇದು ಅಷ್ಟು ಸೀರಿಯಸ್ ಆಗಿ ಇರೋದು ಅಂತಿಲ್ಲ, ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ನೋಡಿ ನಾನೇ ರಿಕವರ್ ಆದೆ. ನಾನು ಇದಕ್ಕಿಂತ ಸ್ಪೆಷಲ್ ಮೆಡಿಸಿನ್ ತಗೋಬೇಕು ಅಂತ ಏನಿಲ್ಲ, ಬರೀ ಹೋಮ್ ರೆಮಿಡಿ. ಸುಮ್ಮನೆ ನಾನು ಬಿಸಿ ಬಿಸಿ ನೀರು ಕುಡಿತಾ ಕುಡಿತಾ ಲೈಟ್ ಫುಡ್, ಆಮೇಲೆ ಗೌರಿ ಅದು ಆರೆಂಜ್ ಪೀಲ್ ಇರುತ್ತಲ್ಲ, ಆರೆಂಜ್ ಪೀಲ್ ನ ಬಾಯ್ಲ್ ಮಾಡಿಕೊಟ್ಟಿದ್ದು ಆ ನೀರ್ ಕುಡಿತಾ ಇದೆ. ಆಮೇಲೆ ನಾರ್ಮಲಿ ನಮ್ದು ಇಂಡಿಯನ್ ಸ್ಟ್ಯಾಂಡರ್ಡ್ ಶುಂಠಿ ಕಷಾಯ ಗಿಷಾಯ ಕುಡಿತಾ ಇದೆ. ಹೋಯ್ತು ನನಗೀಗ. ಅಂದ್ರೆ ನನಗೆ ಸಿಂಪ್ಟಮ್ಸ್ ಯಾವ ತರ ಅಂದ್ರೆ, ಕೆಲವರು ಬೇರೆ ಬೇರೆ ಸಿಂಪ್ಟಮ್ಸ್ ಇದೆ. ನನಗೆ ಅಂದ್ರೆ ಸಿಕ್ಕಾಪಟ್ಟೆ ತಲೆನೋವು ಇತ್ತು, ಆಮೇಲೆ ರಾತ್ರಿ ಚಳಿ ಜ್ವರ, ಆಮೇಲೆ ಮೈಕೈ ನೋವು ಇತ್ತು ನನಗೆ. ಆಮೇಲೆ ಗೌರಿಗೆ ಏನಿತ್ತಂದ್ರೆ ಸ್ಲೈಟ್ ಫೀವರ್ ಇತ್ತು, ಆಮೇಲೆ ಅವಳಿಗೆ ಥ್ರೋಟ್ ತುಂಬಾ ಇಚ್ಚಿಂಗ್ ಇತ್ತು. ನಮ್ ಲಿಟ್ಲ್ ಹೀರೋಗೆ ನಾವು ಅಲ್ಲಿ ಟೆಂಪರೇಚರ್ ಇತ್ತು ಅವನಿಗೆ. ಸೊ ಇದೇ ತರ ಒಬ್ರೊಬ್ರು ಒಂದೊಂದು ಸಿಂಪ್ಟಮ್ಸ್ ಇದೆ. ಒಬ್ರಿಗೆ ಬರೀ ಕೆಮ್ಮಿದೆ, ಒಬ್ರಿಗೆ ತಲೆನೋವು ಇದೆ, ಒಬ್ರಿಗೆ ಬಾಡಿ ಪೇನ್ ಇದೆ, ಇನ್ನೊಬ್ರಿಗೆ ಸ್ಲೈಟ್ ಆಗಿ ಜ್ವರ ಇದೆ. ಇನ್ನೊಂದು ಒಂದು ಕಂಪ್ನಿ ಇದೆ, ಆ ಕಂಪ್ನಿಯಲ್ಲಿ ಇಂಡಿಯಾದಿಂದ ಒಂದು 15 ಇಂಜಿನಿಯರ್ಸ್ ಬಂದಿದ್ದಾರೆ. ಒಂದು 2 ವೀಕ್ಸ್ ಆಯ್ತು, ಅವರು ನೆಕ್ಸ್ಟ್ ವೀಕ್ ನಾವು ಇಂಡಿಯಾ ಹೋಗ್ತಾ ಇರ್ತೇವೆ. ಒಂದು 15 ಜನ ಬಂದಿದ್ದಾರೆ. ಅವ್ರು ಒಬ್ಬರು ಏನಾಗಿಲ್ಲ ನೋಡಿ, ಅದೇ ಆಶ್ಚರ್ಯ ನನಗೆ. ಬಟ್ ನಮಗೆಲ್ಲ ಆಗಿದೆ ಇಲ್ಲಿ, ನಾವು ಇಲ್ಲಿ ಏನ್ ಜನ ನಾವು ಇದೀವಲ್ಲ, ಎಲ್ಲರೂ ಇಟ್ಕೊಂಡಿದೆ. ಬಟ್ ಇಂಡಿಯಾದಲ್ಲಿ ಯಾರು ಬಂದಿರಲ್ಲ, ಅವ್ರು ಒಬ್ಬರು ಏನೂ ಆಗಿಲ್ಲ ನೋಡಿ. ನಂಗೆ ಅದೇ ವಂಡರ್ ಅನ್ನಿಸ್ತು. ಅಂದ್ರೆ ನಮ್ದು ಅದೇನು ವ್ಯಾಕ್ಸಿನೇಷನ್ ಇದೆಯಲ್ಲ, ತುಂಬಾ ಸ್ಟ್ರಾಂಗ್ ಇದೆ ಅಂತ ಅನ್ಸುತ್ತೆ ನನಗೆ. ಸೊ ಹಾಗಾಗ್ಬಿಟ್ಟು ಅವ್ರಿಗೇನೋ ಟಚ್ ಉಡ್, ಅವ್ರಿಗೇನೋ ಆಗೋದು ಬೇಡ, ಬಟ್ ಆಗಿರೋ ಇಲ್ಲ. ಇದೊಂದು ಒಂದು ಹೆಮ್ಮೆಯಿಂದ ಒಂದು ಮಾತು ಅಂತ ನಾನು ಹೇಳಬಹುದು. ಸೊ ಇಲ್ಲಿ ಏನಾಗಿದೆ ಅಂದ್ರೆ, ಈಗ ಸಿಕ್ಕಾಪಟ್ಟೆ ಕೇಸಸ್ ಬರ್ತಾ ಇದೆ, ಡೈಲಿ ಕೇಸಸ್ ಬರ್ತಾ ಇದೆ. ಇದುವರೆಗೂ ಯಾರಿಗೂ ಡೆತ್ ಆಗಿದೆ ಅಂತ ಕೇಳಿಲ್ಲ. ಯಾಕಂದ್ರೆ ಇದು ಶೆಂಜನ್ ಸಿಟಿ ಬಂದ್ಬಿಟ್ಟು ಬೇರೆ ಬೇರೆ ಊರಿಂದ ಬಂದು ಎಲ್ಲ ಒಂದು ಬ್ಯಾಂಗ್ಳೂರ್ ಸಿಟಿ ತರ ಇದು, ಬೇರೆ ಬೇರೆ ಸ್ಟೇಟ್ ಬೇರೆ ಬೇರೆ ಪ್ರಾವಿನ್ಸ್ ಇಂದ ಬಂದು ಸೇರ್ಕೊಂಡಿದ್ದೆ ನಾನು ಜನ ಇಲ್ಲಿ. ಸೊ ನಾನೆಲ್ಲ ನಮ್ಮ ಕೊಲೀಗ್ಸ್ ಎಲ್ಲ ಕೇಳಿದೆ, ನಾನು ಏನಪ್ಪ ನಿಮ್ಮೂರಲ್ಲಿ ಹೇಗೆ, ನಿಮ್ಮೂರಲ್ಲಿ ಹೇಗೆ ಹೇಗೆ ಅಂತ. ಅವ್ರು ಹೇಳಿದ್ರೆ ಎಲ್ಲ ನಮ್ಮೂರಲ್ಲಿ ಕೂಡ ಏನು ಸೀರಿಯಸ್ ಅನ್ನೋದು ಯಾವುದು ಇಲ್ಲ, ಇದುವರೆಗೆ ಡೆತ್ ಕೇಸಸ್ ನಾವು ಕೇಳೇ ಇಲ್ಲ, ನಾನು ಸ್ವಂತ ನೋಡಿಲ್ಲ ಕೇಳಿಲ್ಲ ನಾನು. ಆಮೇಲೆ ನಮ್ಮ ಕೊಲೀಗ್ಸ್ ಅವರು ಕೇಳಿಲ್ಲ. ಸೊ ಎಲ್ರಿಗೂ ನಮ್ಮ ಅಜ್ಜಿಗೆ ಬಂದಿದೆ, ನಮ್ಮ ಊರಲ್ಲಿ ಬಂದಿದೆ, ಅವ್ರಿಗೆ ಫಾದರ್ ಬಂದಿದೆ, ಅವ್ರ ಚಿಕ್ಕಪ್ಪ ಅಂಕಲ್ಗೆಲ್ಲ ಬಂದಿದೆ. ಬಟ್ ಒಂದು ಡೆತ್ ಕೇಸ್ ಆಗಿಲ್ಲ ಅಂತ ಅವರು ಯಾರು ನನಗೆ ಹೇಳಿಲ್ಲ, ಅವರು ಕೇಳಿಲ್ಲ. ಸೊ ಹಾಗಾಗ್ಬಿಟ್ಟು ಇದನ್ನು ಗಾಬರಿ ಪಟ್ಕೊಳ್ಳುವಂತದ್ದು ವಿಷಯ ಅಲ್ಲ ಇದು. ಸೊ ಇದೇನು ಇದ್ರದ್ದು ತಾತ ಮುತ್ತಾತ ಇತ್ತಲ್ಲ, ಒಂದು 2-3 ಇಯರ್ಸ್ ಬೈತಲ್ಲ ಡೆಲ್ಟಾ ವೇರಿಯಂಟ್, ಅದೆಲ್ಲ ಸಿಕ್ಕಾಪಟ್ಟೆ ಡೇಂಜರ್ ಇತ್ತು. ಸೊ ಇದು ಮರಿ ಒಮಿಕ್ರಾನ್. ಸೊ ಮರಿ ಒಮಿಕ್ರಾನ್ ಗೆ ಏನ್ ಭಯ ಕೊಡುವಂತ ಏನ್ ವಿಷಯ ಇಲ್ಲ, ಬಂದ್ರೂ ಕೂಡ ಒಂದು 3-4 ದಿನ ಎಫೆಕ್ಟ್ ಇರುತ್ತೆ, ಆಮೇಲೆ ಅದೇ ಹೊರಟೋಗ್ಬಿಡುತ್ತೆ. ಸೊ ಸ್ಪೆಷಲ್ ನಾವು ಮೆಡಿಸಿನ್ ತಗೋಬೇಕು, ಅದು ತಗೊಂತ ಏನೂ ಇಲ್ಲ. ಇನ್ನೊಂದು ವಿಷಯ ಅದು ನಿಜ ಹೇಳ್ಬೇಕಂದ್ರೆ, ಹಾಸ್ಪಿಟಲ್ ಅಲ್ಲಿ ನಿಮಗೆ ಇದು ಮೆಡಿಕಲ್ ಶಾಪ್ ಅಲ್ಲಿ ನಿಮಗೆ ಯಾವ್ದು ಇದು ಸಿಗ್ತಾ ಇಲ್ಲ. ಪ್ಯಾರಾಸಿಟಮಾಲ್ ಆಯ್ತು, ಆಮೇಲೆ ಫೀವರ್, ಆಮೇಲೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಯಾವ್ದು ಸಿಗ್ತಾ ಇಲ್ಲ. ಆಮೇಲೆ ಮಾಸ್ಕ್ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಆಗಿದೆ. ಮುಂಚೆ ಬಂದ್ಬಿಟ್ಟು ಒಂದು 10 ಸೆಂಟ್ಸ್ ಅಂದ್ರೆ ಒಂದು 1 ರುಪೀಸ್ ಅಂತ ಹೇಳ್ಬೋದು. ಇದು ಆಲ್ರೆಡಿ ಲೈಕ್ ಒಂದು 5-10 ರುಪೀಸ್ ಇಂಡಿಯನ್ ರುಪೀಸ್ ಜಾಸ್ತಿ ಆಗಿದೆ, ಮಾಸ್ಕ್ ರೇಟ್ ಜಾಸ್ತಿ ಆಗಿದೆ. ಓಕೆ ಸರ್, ಇಟ್ಟೆ ಸರ್. ಸೊ ಎನಿ ಕ್ವಶನ್ಸ್, ಎನಿ ಡೌಟ್ಸ್ ಕೇಳಿ ಅಲ್ಲಿ ಅಲ್ಲಿ ಅವರಿಗೆ ಟೇಕ್ ಕೇರ್. ಸೊ ಬಾಯ್, ಜೈ ಹಿಂದ್.